ವೀಕ್ಷಕರೆ ಅಮೋಗ್ ನ್ಯೂಸ್ ಗೆ ಸ್ವಾಗತ. ನಾನು ಕವನ ಗೋಪಾಲ್. ರಸ್ತೆ ಅಭಿವೃದ್ಧಿಗೆ ಹಣ ಇಲ್ಲ ಎಂದ ಪಿಡಬ್ಲ್ಯೂಡಿ ಅಧಿಕಾರಿಗಳ ವಿರುದ್ಧ ಅಧಿಕಾರ ಕುಗ್ಗುತ್ತ ರಸ್ತೆ ಅಭಿವೃದ್ಧಿಗೆ ಡಬ್ಬ ಹಿಡಿದು ಸವಾರರಿಂದ ಹಣ ಸಂಗ್ರಹಿಸುವ ಮೂಲಕ ಗುಬ್ಬಿಯಲ್ಲಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ ಸ್ಥಳೀಯ ಗ್ರಾಮಸ್ಥರು. ಏನಿದು ಕತೆ ಅಂತೀರಾ? ಹಿಸ್ಟೋರಿ ನೋಡಿ. ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಚಿಕ್ಕೋನಹಳ್ಳಿ ಮೂಲಕ ಕಡಬ ಸಂಪರ್ಕಿಸುವ ರಸ್ತೆ ಸುಮಾರು 2 ಕಿಲೋಮೀಟರ್ ಅಷ್ಟು ಸಂಪೂರ್ಣ ಗುಂಡಿ ಬಿದ್ದಿದ್ದು ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು ಸ್ಥಳೀಯ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಶೇಖರ್ ಮಾತನಾಡಿ, ಈ ಭಾಗದ ರಸ್ತೆ ಹಾಳಾಗಿ ಸುಮಾರು ತಿಂಗಳುಗಳೇ ಕಳೆದರೂ ಸಹ ರಸ್ತೆ ದುರಸ್ತಿಗೆ ಮುಂದಾಗದ ಅಧಿಕಾರಿಗಳು ಕಾಟಾಚಾರಕ್ಕೆ ಸ್ಥಳಕ್ಕೆ ಬಂದು ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ರಿಪೇರಿ ಮಾಡುವುದು ಹೇಗೆ ಎಂದು ಬೇಜವಾಬ್ದಾರಿ ಉತ್ತರ ಕೊಟ್ಟು ಜಾಗ ಖಾಲಿ ಮಾಡುತ್ತಾರೆ. ಆದ್ದರಿಂದ ಸರ್ಕಾರದಲ್ಲಿ ಹಣ ಇಲ್ಲ ಎಂದಾದರೆ ನಾವೇ ಮನೆ ಮನೆಗಳಲ್ಲಿ ಚಂದ ವಸೂಲಿ ಮಾಡಿ ಕೊಡುತ್ತೇವೆ, ರಸ್ತೆ ದುರಸ್ತಿ ಮಾಡುತ್ತೇವೆ ಎಂದ ಅವರು, ಗುರುವಾರದ ಒಳಗೆ ರಸ್ತೆ ದುರಸ್ತಿ ಮಾಡದೇ ಇದ್ದರೆ ಇಲಾಖೆ ಮುಂದೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು. ಈ ಕಡೆಪಳ್ಳಿ ರೋಡ್ ಮತ್ತೆ ಚಿಕ್ಕಹಳ್ಳಿ ರೋಡ್ ಅಲ್ಲಿ ಇದು ತುಂಬಾನೇ ಹಾಳ ಅದಿಗೆಟ್ ಹೋಗಿದೆ. ಶಾಲಾ ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕ ಸಹ ಸಮೇತ ತಿರುಗಾಡುವಂತ ಪರಿಸ್ಥಿತಿ ಇಲ್ಲ. ಅಟ್ಲೀಸ್ಟ್ ಅಧಿಕಾರಿಗಳು ಬಂದಾಗ ಅಟ್ಲೀಸ್ಟ್ ನಾವು ಬಂದು ಹೇಳಿದಾಗ ಬಂದು ರೆಸ್ಪಾನ್ಸಿಬಲ್ ಅಂತ ಮಾಡೋಂಥ ರೀತಿ ಕಲಿಬೇಕು ಫಸ್ಟ್. ಅದು ಕೇಳಿದ್ರೆ ಸರ್ಕಾರದ ಹಣ ಇಲ್ಲ ನಾವೇನು ಮಾಡೋಣ ಅಂತ ಉಡಾಫಿ ಉತ್ತರನೇ ಕಳ್ಸೋ ಅಂತ ರೀತಿ ಕಲ್ತ್ಬಿಟ್ಟವೆ. ಮತ್ತೆ ಈಗ ಮೊನ್ನೆ ಹೇಳಿದ್ವಿ ಒಂದು ಲೋಡ್ ಜಲ್ಲಿ ಡಸ್ಟ್ ತಂದುಬಿಟ್ರು ಅಷ್ಟೇ, ಮತ್ತೆ ಅಲ್ಲೊಂದು ಸ್ವಲ್ಪ ಸಲ ಆಯಿತು, ಮತ್ತೆ ಮುಂದೆ ಸಲ ಮೊನ್ನೆ ಶಾಲಾ ಬಸ್ ಬರೀ ಸಿಗಾಕಂತು ಜೆ ಸಿ ಬಿ ತಂದು ತಿಳಿಸಿದ್ದಾಯಿತು. ಮತ್ತೆ ಬಸ್ಗಳು ಸಮೇತ ತಿರುಗಾಡೋಂಥ ಪರಿಸ್ಥಿತಿ ಇಲ್ಲ. ಸುಮಾರು ವಯಸ್ಸಾದಂಥ ವೃದ್ಧರಾಗಿರ್ಬೋದು ಬಿದ್ದು ಕೈಕಾಲು ಮುರ್ಕೊಂಡಂಥ ಪರಿಸ್ಥಿತಿ ನಾವು ಉದಾಹರಣೆ ಅಂತ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಸರ್ಕಾರದ ಹಣ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಾವು ಮನೆ ಮನೆ 10 ರೂಪಾಯಿ ಭಿಕ್ಷೆ ಬೇಡ್ಕೊಡ್ತೀವಿ, ಬಂದು ಫಸ್ಟಿಗೆ ಗುಂಡಿ ಮುಚ್ಚಿದಂಥ ವ್ಯವಸ್ಥೆ ಮಾಡಿದೆ ನಾವು. ನಾವು ಒಬ್ಬ ಜನಪ್ರತಿನಿಧಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ನಮ್ಮೂರಲ್ಲಿ ನಾನು ರಸ್ತೆ ಮಾಡಿಲ್ಲ ಅಂದರೆ ನಾವು ಜನಗಳಿಗೆ ನಾವಿನ್ನೇನು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳೋಣ ಜನಗಳಿಗೆ? ನಾವು ಆನ್ಸರಬಲ್ ಏನು ಹೇಳೋಣ? ಅಟ್ಲೀಸ್ಟ್ ನೀವಾದ ಮುಂದೆ ನಿಮ್ಗೊಂದು ಟೈಮ್ ಕೊಡ್ತಾ ಇದ್ದೀವಿ, ಮುಂದಿನ ಗುರುವಾರದಷ್ಟು ನಾವು ನಿಮ್ಗೆ ಟೈಮ್ ಕೊಡ್ತಾ ಇದ್ದೀವಿ. ಬಂದು ಆದಷ್ಟು ಬೇಗ ರಸ್ತೆ ಗುಂಡಿ ಮುಚ್ಚಿ ಮತ್ತೆ ಮುಂದಿನ ಎಸ್ಟಿಮೇಟ್ ಏನಾಗಿದೆ, ರಸ್ತೆಗೆ ದುಡ್ಡು ಎಷ್ಟಾಗಿದೆ, ಯಾವ ಸರಿ ಮಾಡ್ತಾರೆ, ಅಟ್ಲೀಸ್ಟ್ ಪೂರ್ತಿ ನಮಗೆ ರಸ್ತೆ ಆಗ್ಬೇಕು ಪೂರ್ತಿ. ಇದು ಈ ತಾತ್ಕಾಲಿಕ ಮುಚ್ಚೋದು ನಾವು ಒಪ್ಪಲ್ಲ. ಈ ತಾತ್ಕಾಲಿಕ ಮುಚ್ಚಿ ಅಟ್ಲೀಸ್ಟ್ ಎಷ್ಟು ಅಮೌಂಟ್ ರಸ್ತೆಗೆ ಎಸ್ಟಿಮೇಟ್ ಕಾಸ್ಟ್ ಆಗಿದೆ, ಯಾವ ಕಾಮಗಾರಿ ಬೇಗ ಸ್ಟಾರ್ಟ್ ಮಾಡ್ತೀರಾ ಅಂತ ನಮಗೆ ಬಂದು ನೀ ಸ್ಥಳಕ್ಕೆ ಬಂದು ನಾವು ಆನ್ಸರ್ ಕೊಡಲಿಲ್ಲ ಅಂತಂದರೆ ಗುರುವಾರ ನಾವು ಪಿ ಡಬ್ಲ್ಯೂ ಆಫೀಸ್ ಮುಂದೆ ಧರಣಿ ಮಾಡೋಂಥ ಸತ್ಯ. ಶಾಮೇನ ಹಾಕ್ಕೊಂಡು ಅಲ್ಲೇ ಊಟ ತಿಂಡಿ ಮಾಡ್ಕೊಂಡು ಬೀಗ ಹಾಕ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡೋಕ್ಕೂ ನಮ್ಮ ಗ್ರಾಮಸ್ಥರಾಗಿರ್ಬೋದು ನಮ್ಮೆಲ್ಲ ಉಡಿದ ಮುಖಂಡರುಗಳು ತೀರ್ಮಾನ ಮಾಡಿದ್ದೀವಿ. ನೀವೇನಾದ್ರು ಎಚ್ಚೆತ್ಕೊಂಡಿದ್ದೀವಿ, ಸರಿ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ಅದನ್ನು ನೀವೇ ಎಚ್ಚರಿಕೆ ಎಚ್ಚರಿಸಬೇಕಾಗತ್ತಂತ ನಮಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಷ್ಟೇ. ಇನ್ನು ರೈತ ಸಂಘದ ಕಾರ್ಯದರ್ಶಿ ಲೋಕೇಶ್ ಮಾತನಾಡಿ, ನಾವು ಈ ರಸ್ತೆ ದುರಸ್ತಿ ಮಾಡುವಂತೆ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಸಾಕಾಗಿ ಹೋಗಿದೆ, ಅವರು ಸ್ಪಂದಿಸುತ್ತಿಲ್ಲ. ಈ ಭಾಗದ ಸುಮಾರು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವುದರಿಂದ ಅತಿ ಹೆಚ್ಚಿನ ವಾಹನಗಳು ಸಂಚರಿಸುತ್ತವೆ. ಈ ರಸ್ತೆಯಲ್ಲಿ ಸುಮಾರು ವಾಹನಗಳು ರಸ್ತೆಯಲ್ಲೇ ಕೆಟ್ಟು ನಿಂತು ತಳ್ಳುವ ಸ್ಥಿತಿ ಕೂಡ ಕಂಡು ಬಂದಿದೆ. ಕೆಲವರು ಕೆಳಗೆ ಬಿದ್ದು ಮೂಳೆ ಮುರಿತದ ಘಟನೆಗಳು ಸಹ ನಡೆದಿವೆ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸದೇ ಇದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಏನಂದ್ರೆ ಇಲಾಖೆನಲ್ಲಿ ಹಣ ಇಲ್ಲ, ಇಲಾಖೆನಲ್ಲಿ ಹಣ ಇಲ್ಲ ಅನ್ನೋ ಒಂದು ಹೇಳಿದಂಥ ಸಂದರ್ಭದಲ್ಲಿ ನಾವು ಗ್ರಾಮಸ್ಥರು ಕೂಡ ಯೋಚಿಸಿ ಏನು ಮಾಡ್ಬೋದು. ಇಲಾಖೆ ಒಂದು ಹಣ ಅಂದರೆ ಸರ್ಕಾರಕ್ಕೆ ನಾವು ಏನು ಹಣ ಇಲ್ಲ ಅಂತ ಏನು ಹೇಳಿದ್ದೀವಿ. ಇವತ್ತು ಪಿ ಡಬ್ಲ್ಯೂ ಡಿ ಇಲಾಖೆ ಮುಂತ್ರ ಒಂದು ಜಾಥಾ ಹಮ್ಮಿಕೊಂಡಿದ್ದೀವಿ ನೋಡಿ. ಯಾಕೆಂದರೆ ಜನಗಳಿಗೂ ಗೊತ್ತಾಗಬೇಕು, ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳ ಭಾಗದಲ್ಲಿ ನಾವೆಲ್ಲ ಇದ್ದಾರೆ. ಇವತ್ತು ಹೆಚ್ಚಿನ ಜವಾಬ್ದಾರಿ ಇರತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳ ಗ್ರಾಮಸ್ಥರು ಕೇಳೋದು ಒಂದೇ ಪ್ರಶ್ನೆ, ಯಾಕ್ರಪ್ಪ ನಿಮ್ಗೆ ಓಟ್ ಹಾಕಿಲ್ವಾ? ರಸ್ತೆ ಮಾಡಿ, ನಾವೇನು ನಿಮಗೆ ದುಡ್ಡು ಕೇಳ್ತೀವ, ಕಾಸು ಕೇಳ್ತೀವ, ಕುಡಿಯೋ ನೀರು, ರಸ್ತೆ, ಬೀದಿ ಲೈಟ್ ಇಷ್ಟು ಬಿಟ್ಟರೆ ನಿಮ್ಮನ್ನೇನು ಕೇಳ್ತೀವಿ ಅನ್ನೋ ಒಂದು ಪ್ರಶ್ನೆ ನಮ್ಮ ಮುಂದಿಟ್ಟಾಗ ನಾವು ಅವ್ರ ಅಳಲು ತೋಡ್ಕೊಂಡ್ವಿ. ನೋಡಪ್ಪ ನಮ್ಮ ಪರಿಸ್ಥಿತಿ ಕೈಮೀರೋಗಿದೆ, ನಾವು 1 ವರ್ಷಗಳ ಕಾಲ ಇವ್ರ ಗಮನಕ್ಕೆ ತಂದ್ರೂ ಕೆಲಸ ಆಗಿಲ್ಲ, ಮುಂದಿನ ತೀರ್ಮಾನ ಏನು ಮಾಡ್ಬೋದು ಅಂತ ಹೇಳಿದಾಗ ಗ್ರಾಮಸ್ಥರು ಈ ಭಾಗದಲ್ಲಿ ಇರ್ತಕ್ಕಂಥ 4-8 ಹಳ್ಳಿ ಗ್ರಾಮಸ್ಥರೆಲ್ಲ ಕೂತು ಒಂದು ತೀರ್ಮಾನ ಮಾಡಿದ್ರು. ಇವತ್ತು ಏನೇ ಆಗಲಿ ಇಲ್ಲ ಅಧಿಕಾರಿಗಳು ಬಂದು ಗುಂಡಿ ಮುಚ್ಚಬೇಕು, ಇಲ್ಲ ಹೊಸ ರೋಡ್ ಎಸ್ಟಿಮೇಟ್ ನಮಗೆ ತೋರಿಸೋತಕ್ಕ ಎದ್ದೊಳ್ಬಾರ್ದು. ಯಾಕೆಂದರೆ ಆ ಒಂದು ಮಟ್ಟಕ್ಕೆ ಇವತ್ತು ಬಂದು ಅಧಿಕಾರಿಗಳು ಉತ್ತರ ಕೊಡಬೇಕು ಅಂದಾಗ ನಾವು ಕೂತು ತೀರ್ಮಾನ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಏನು ಈ ಒಂದು ಸಭೆ ಮುಖಾಂತರ ಈ ಏನು 10 ಹಳ್ಳಿ ಗ್ರಾಮಸ್ಥರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಏನಿವತ್ತು ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆ ನಿರ್ಲಕ್ಷ್ಯತನ ತೋರಿದೆಯೋ? ಯಾಕೆಂದ್ರೆ ಇವತ್ತು ಈ ಸಾಕಷ್ಟು ಸರ್ಕಾರ ಹಣ ಕೊಡೋದಂತೂ ಸತ್ಯ, ಎಲ್ಲೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ಸ್ಥಳಕ್ಕೆ ಬಂದ ಆರ್ ಐ ರಮೇಶ್ ಅವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ರಸ್ತೆ ದುರಸ್ತಿ ಬಗ್ಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ರೇಣುಕ ಪ್ರಸಾದ್, ಮಂಜುನಾಥ್, ಜಯಣ್ಣ, ಮುಖಂಡರಾದ ರಾಜಣ್ಣ, ಬಸವರಾಜು, ರಾಮು ಹಾಗೂ ಇತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ.
ಕರ್ನಾಟಕ ಸರ್ಕಾರ ನಿಶ್ಚಿತ ಠೇವಣಿ ಯೋಜನೆಯನ್ನು ತೆಗೆದುಹಾಕಿರುವುದು ಸಂವಿಧಾನ ಬಾಹಿರ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಂತರಾಮ್ ಪಾವಗಡದಲ್ಲಿ ತಿಳಿಸಿದ್ದಾರೆ. ಪಾವಗಡ ಪಟ್ಟಣದ ಗುರುಭವನದಿಂದ ಹೊರಟ ಎನ್ಪಿಎಸ್ ನೌಕರರ ಸಂಘದ ವತಿಯಿಂದ ನಡೆಯುತ್ತಿರುವ ಓಪಿಎಸ್ ಸಂಕಲ್ಪ ರಥಯಾತ್ರೆ ಉದ್ದೇಶಿಸಿ ಮಾತನಾಡುತ್ತಾ ಎನ್ಪಿಎಸ್ ಕರಾಳ ಯೋಜನೆಯನ್ನು ತೆಗೆದು ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರುವುದು ಸರ್ಕಾರದ ಜವಾಬ್ದಾರಿ. ನಿಶ್ಚಿತ ಠೇವಣಿಯಿಂದ ಸರ್ಕಾರ ನೌಕರರಿಗೆ ಭದ್ರತೆ ಒದಗಿಸಬಹುದು. 2006 ರಲ್ಲಿ ಕುಂಟುನಪ ಹೇಳಿಕೊಂಡು ನಿಶ್ಚಿತ ಠೇವಣಿ ಯೋಜನೆಯನ್ನು ತೆಗೆದುಹಾಕಲಾಗಿದೆ. ರಾಜ್ಯದಲ್ಲಿ 2,80,000 ಹುದ್ದೆಗಳು ಖಾಲಿ ಇತ್ತು. ಎನ್ಪಿಎಸ್ ನೌಕರರು ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಎನ್ಪಿಎಸ್ ಹೋಗಲಾಡಿಸಲು ದೇಶದಾದ್ಯಂತ ಹೋರಾಟ ನಡೆಸಲಾಗುತ್ತಿದೆ ಎಂದರು. 1000 ಜನ ಇವತ್ತು ಎನ್ಪಿಎಸ್ ನೌಕರರು ಇದ್ದಾರೆ, ಸರ್ಕಾರಿ ಎನ್ಪಿಎಸ್ ನೌಕರರು. ಅದು ಅಷ್ಟೇ 350,000 ಜನ ವಿವಿಧ ನಿಗಮ ಮಂಡಳಿ ಮತ್ತು ಅನುದಾನಿತ ಸಂಸ್ಥೆಗಳಲ್ಲಿ ಇದ್ದಾರೆ. ಇದರಿಂದ ಈಗ ಮೊನ್ನೆನೂ ಕೂಡ ಒಂದು ಹಿಂದೂವಲ್ಲಿ ತಾವು ನೋಡ್ಬೋದು, ಹಿಂದೂವಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಈ ಎನ್ಪಿಎಸ್ ಯೋಜನೆ ಏನಿದೆ, ಇದು ಮಾರ್ಕೆಟ್ ಬೇಸ್ಡ್ ಯೋಜನೆ, ಇದು ಷೇರು ಮಾರುಕಟ್ಟೆ ಯೋಜನೆ ಆಗಿರೋದ್ರಿಂದ ಇದರಿಂದ ಯಾವುದೇ ಥರ ಸರ್ಕಾರಕ್ಕೂ ಅನುಕೂಲ ಇಲ್ಲ, ನೌಕರರಿಗೂ ಅನುಕೂಲ ಇಲ್ಲ ಅನ್ನೋಂಥದ್ದು ಕೂಡ ಸಾಬೀತಾಗಿದೆ. ತದನಂತರ ಸರ್ಕಾರ ಕ್ರಮ ಕೈಗೊಂಡಿಲ್ಲ, ಮುಂದಿನ ಕ್ರಮ ಏನು? ಅಲ್ಲ, ನಮ್ಮ ಅಂತಿಮ ಹೋರಾಟವೇ ಮಾಡು ಇಲ್ಲವೇ ಮಡಿ ಹೋರಾಟ. ನಾವೆಲ್ಲ ಈಗಾಗಲೇ 4 ಹೋರಾಟಗಳನ್ನು ದಾಖಲಿಸಿ ಮಾಡಿದ್ದೀವಿ. ಫ್ರೀಡಂ ಪಾರ್ಕ್ ಹೋರಾಟ, ರಕ್ತ ಕೊಟ್ಟೆವು, ಪಿಂಚಣಿ ಬಿಡೆವು, ಮತ್ತು ಪಾರ್ಲಿಮೆಂಟ್ ಚಲೋ, ಹಾಗೆ ಬೆಳಗಾಂ ಚಲೋ ಹೋರಾಟಗಳನ್ನು ಮಾಡಿ ಸಂಪೂರ್ಣ ಸುಸಜ್ಜಿತರಾಗಿ ನಾವು ಈ ಹೋರಾಟಕ್ಕೆ ಹೋಗಿದ್ದೆ ಹೊರಟಿದ್ದೇವೆ. ಮಾಡು ಇಲ್ಲವೇ ಮಡಿ ಹೋರಾಟವೇ ಅಂತಿಮ ಹೋರಾಟ ಅಂತೇಳಿ ನಾವು ಹೊರಟಿದ್ದೇವೆ. ಎನ್ ಪಿ ಎಸ್ ಅಂತಕ್ಕಂಥ ಸವಾಪೆಟ್ಟಿಗೆ ಕೊನೆ ಮಳೆಯನ್ನು ಹೊಡಿಬೇಕು ಅನ್ನೋಂಥದ್ದು ನಿರ್ಧಾರವನ್ನು ಮಾಡಿ ನಾವು ಇವತ್ತು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಅಭೂತಪೂರ್ವವಾದಂಥ ಎಲ್ಲ ಸಂಘಟನೆಗಳ ಬೆಂಬಲ. ಇನ್ನು ಎನ್ಪಿಎಸ್ ತೆಗೆದುಹಾಕಲು ಓಪಿಎಸ್ ಸಂಕಲ್ಪ ಯಾತ್ರೆ ರಾಜ್ಯದಾದ್ಯಂತ ಸಂಚರಿಸುತ್ತಿದ್ದು ಇದುವರೆಗೂ 17 ರಾಜ್ಯ ಜಿಲ್ಲೆಗಳಲ್ಲಿ ಸಂಚರಿಸಲಾಗಿದೆ. ಅಂತಿಮವಾಗಿ 13 ದಾವಣಗೆರೆಯಲ್ಲಿ ಸಮಾಪನೆಗೊಳ್ಳಲಿದೆ. ಅಂದು ಪ್ರತಿ ತಾಲೂಕಿನಿಂದ 10 ಮಂದಿ ಎನ್ಪಿಎಸ್ ನೌಕರರು ಅಂದು ನಡೆಯುವ ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕು. ನಂತರ 10 ರಂದು ಎನ್ಪಿಎಸ್ ನೌಕರರ ಕುಟುಂಬದೊಂದಿಗೆ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಅನಿರ್ದಿಷ್ಟಕಾಲ ಹೋರಾಟ ನಡೆಸಲಾಗುವುದು. ಈ ಹೋರಾಟ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ, ಎನ್ಪಿಎಸ್ ನೌಕರರ ಬದುಕಿನ ಹೋರಾಟ. ನ್ಯಾಯಬದ್ಧವಾಗಿ ಸಂವಿಧಾನಬದ್ಧವಾಗಿ ಹೋರಾಟ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. 30-35 ವರ್ಷಗಳ ಸಹಾಯ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರನ್ನ ಅವರ ಆತ್ಮಗೌರವವನ್ನು ಕಾಪಾಡಬೇಕು ಅನ್ನುವಂಥದ್ದು ನಮ್ಮ ಹೋರಾಟದ ಭಾಗ ಆಗಿದೆ. ಇದು ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ, ಇದು ನಮ್ಮ ಬದುಕಿನ ಪರವಾದಂಥ ಹೋರಾಟ. ನಮ್ಮ ಗೌರವ ಮತ್ತು ನಮಗೊಂದು ಸಾಮಾಜಿಕ ಭದ್ರತೆಯನ್ನು ಕೊಡಿ ಅನ್ನುವಂಥದ್ದು ನಮ್ಮ ಹೋರಾಟದ ಭಾಗ ಆಗಿದೆ. ಈ ಒಂದು ಹೋರಾಟದ ಭಾಗವಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಹೋರಾಟಗಳು ನಡೆದಿವೆ. ಅದರ ಭಾಗವಾಗಿ ರಾಜಸ್ಥಾನ, ಛತ್ತೀಸ್ಗಢ, ಜಾರ್ಖಂಡ್ಗಳಲ್ಲಿ ಈಗಾಗಲೇ ಎನ್ಪಿಎಸ್ ರದ್ದಾಗಿದೆ. ಅದೇ ಮಾದರಿಯಲ್ಲಿ ನಮ್ಮಲ್ಲಿ ತಕ್ಷಣ ಎನ್ಪಿಎಸ್ ಅನ್ನು ರದ್ದುಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ಈ ಸವಲತ್ತು ಪಡೆಯಲಿಕ್ಕೆ ರಾಜ್ಯದಲ್ಲಿ ಎಷ್ಟು ಜನ? ಇನ್ನು ಈ ವೇಳೆ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್, ರಾಜ್ಯ ಹಿರಿಯ ಉಪಾಧ್ಯಕ್ಷ ಸಿದ್ದಪ್ಪ ಸಂಗಣ್ಣ, ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಕಳೆದ ಕೆಲವು ದಿನಗಳಿಂದ ತೀವ್ರವಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಸವದತ್ತಿ ಶಾಸಕ ಆನಂದ ಮಾಮನಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಶನಿವಾರ ತಡರಾತ್ರಿ ಅವರು ಕೊನೆಯುಸಿರೆಳೆದಿದ್ದಾರೆ. ಕಳೆದ ಕೆಲವು ತಿಂಗಳಿನಿಂದ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಆನಂದ ಮಾಮನಿ ಚೆನ್ನೈನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಇತ್ತೀಚೆಗೆ ಅವರನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ತಮ್ಮ ಆರೋಗ್ಯ ಸುಧಾರಿಸುತ್ತಿದ್ದು ಶೀಘ್ರವೇ ಕ್ಷೇತ್ರಕ್ಕೆ ಮರಳುವುದಾಗಿ ಅವರು ವಿಡಿಯೋ ಮಾಡಿ ಅಭಿಮಾನಿಗಳಿಗೆ ಧೈರ್ಯ ತುಂಬಿದ್ದರು. ಆದರೆ ಶನಿವಾರ ಅವರು ಕೊನೆಯುಸಿರೆಳೆದಿದ್ದಾರೆ. ಆನಂದ ಮಾಮನಿ ನಿಧನಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ವಿಧಾನಸಭೆಯ ಉಪಸಭಾಪತಿಗಳು ಶಾಸಕರೂ ಆಗಿರುವ ಸನ್ಮಾನ್ಯ ಶ್ರೀ ಆನಂದ ಚಂದ್ರಶೇಖರ ಮಾಮನಿಯವರು ಲಿಂಗೈಕ್ಯರಾಗಿರುವುದು ನಮಗೆ ಅತೀವ ದುಃಖವನ್ನು ಉಂಟು ಮಾಡಿದೆ. ಅವರ ಅನಾರೋಗ್ಯದ ಸ್ಥಿತಿಯಲ್ಲಿ ನಾವು ಕೂಡ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನವನ್ನು ಹೇಳಿ ಬಂದಿದ್ದೆವು. ಆದರೆ ಇವತ್ತು ಅವರು ನಮ್ಮೊಂದಿಗಿಲ್ಲ. ಆನಂದ ಮಾಮನಿಯವರು ಎಂಥ ವ್ಯಕ್ತಿ ಅಂತಂದರೆ ಎಲ್ಲ ಸಮುದಾಯದ ಜನರೊಂದಿಗೆ ಯಾವತ್ತೂ ಕೂಡ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡಿರುವ ಮೇರು ವ್ಯಕ್ತಿತ್ವ ಆನಂದ ಮಾಮನಿಯವರು. ಅವರ ತಂದೆಯ ಕಾಲದಿಂದಲೂ ಕೂಡ ನಮಗೆ ಅವರು ಅತೀ
ಆತ್ಮೀಯ ಶಿಷ್ಯರು ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಒಂದು ಮಾತನ್ನು ಹೇಳ್ತಾ ಇದ್ರು, ಗುರುಗಳಿಗೆ ನನಗೆ ಯಾವ ಮಂತ್ರಿ ಸ್ಥಾನ ಬೇಡ, ಆದರೆ ನಮ್ಮ ತಂದೆ ಏನು ಅಲಂಕರಿಸಿದ್ರಲ್ಲ ಅದೇ ಉಪಸಭಾಪತಿ ಸ್ಥಾನವನ್ನು ನಮಗೆ ನೀಡಿದರೆ ಸಾಕು ಅನ್ನುವ ಒಂದು ಮನೋಭಾವ ಆನಂದ್ ಮಾಮಣಿಯವರಲ್ಲಿತ್ತು. ಇವತ್ತು ನಮ್ಮೊಂದಿಗಿಲ್ಲ. ಎಲ್ಲ ಗುರುಗಳು ಅಂತಂದರೆ ಪಂಚಪ್ರಾಣ, ಜಗದ್ಗುರು ಪಂಚಪೀಠಾಧೀಶ್ವರರು, ವಿರಕ್ತ ಮಠಾಧೀಶ್ವರರು, ಇನ್ನೂ ಅನೇಕ ಪರಂಪರೆ ಎಲ್ಲ ಸ್ವಾಮೀಜಿಯವರು. ಇವ್ರನ್ನ ಕಂಡ್ರೆ ಅತಿ ಪ್ರೀತಿ. ನಿಜಕ್ಕೂ ಕೂಡ ತುಂಬ ಬೇಸರ ಆಗ್ತಾ ಇದೆ. ನಮ್ಮ ಜಿಲ್ಲೆಯ ದುರ್ದೈವ, ನಾವು ಕೇವಲ 2 ವರ್ಷಗಳ ಅವಧಿಯೊಳಗೆ ಸುರೇಶ್ ಅಂಗಡಿಯವ್ರನ್ನ ಕಳ್ಕೊಂಡಿವಿ. ನಮ್ಮ ಭಾಗದ ಶಾಸಕರು ಸಚಿವರಾಗಿರುವ ಉಮೇಶ್ ಕತ್ತಿಯವರನ್ನ ಕಳ್ಕೊಂಡಿವಿ. ಇವತ್ತು ಆನಂದ ಮಾಮಣಿಯವರನ್ನು ಕಳ್ಕೊಂಡಿದ್ದೀವಿ. ಇವರೆಲ್ಲರ ಅಗಲಿಕೆ ನಿಜಕ್ಕೂ ಕೂಡ ನಮ್ಮ ಜಿಲ್ಲೆಗೆ ತುಂಬ ಲಾರದ ನಷ್ಟ ಆಗಿದೆ. ನಾನೇನು ಹೇಳಬೇಕು ಗೊತ್ತಿಲ್ಲ. ಇಂಥ ವ್ಯಕ್ತಿಗಳು ಸಿಗುವುದು ಅಪರೂಪ. ಭಗವಂತ ಇಂಥವರನ್ನೇ ಬೇಗ ಕರ್ಕೊಳ್ತಾ ಇದ್ದಾನಲ್ಲ ಅನ್ನುವ ನೋವು ಕೂಡ ನಮಗಿದೆ. ಇವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ. ಇವರ ಅಗಲಿಕೆ ಎಲ್ಲರಿಗೂ ನೋವು ಉಂಟು ಮಾಡಿದೆ. ಅದರಲ್ಲಿಯೂ ಕೂಡ ಅವರ ಕುಟುಂಬದ ತಾಯಿ, ಅವರ ಪತ್ನಿ, ಮಕ್ಕಳಿಗೆ ತುಂಬ ಕಷ್ಟ ಆಗ್ತದೆ, ಮತ್ತು ಜನರಿಗೆ ಕಷ್ಟ ಆಗ್ತದೆ. ಅವ್ರಿಗೆಲ್ಲರಿಗೂ ಕೂಡ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ಪ್ರಾರ್ಥಿಸಿಕೊಳ್ತೇವೆ. ಬೈಕ್ಗೆ ಹಿಂಬದಿಯಿಂದ ಟ್ಯಾಂಕರ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರದ ಹೂವಳ್ಳಿ ಬಳಿ ನಡೆದಿದೆ. ಇನ್ನು ಮೃತ ದುರ್ದೈವಿಗಳನ್ನ 46 ವರ್ಷದ ವೆಂಕಟರಮಣಪ್ಪ, 43 ವರ್ಷದ ರತ್ನಮ್ಮ ಎನ್ನಲಾಗಿದೆ. ಮೃತರು ಶ್ರೀನಿವಾಸಪುರ ತಾಲೂಕಿನ ಹೂವಳ್ಳಿ ಗ್ರಾಮದವರು ಎನ್ನಲಾಗಿದೆ. ಒಂದೇ ಬೈಕಿನಲ್ಲಿ ತಿಥಿ ಕಾರ್ಯಕ್ಕೆ ಹೋಗುವ ವೇಳೆ ಅಪಘಾತ ಸಂಭವಿಸಿದ್ದು, ಈ ಅಪಘಾತದಲ್ಲಿ ಸುರೇಶ್ ಗಂಭೀರ ಗಾಯಗಳಿಂದ ಶ್ರೀನಿವಾಸಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದಾಬಸ್ಪೇಟೆಯ ಮಧುಗಿರಿ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರಯಾಣಿಕರನ್ನ ಯಾಮಾರಿಸಿ ಮೊಬೈಲ್ ಕದಿಯುವಾಗ ಕಳ್ಳ ಸಾರ್ವಜನಿಕರಿಗೆ ಸಿಕ್ಕಿಬಿದ್ದಿದ್ದಾನೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರ ಗಸ್ತು ಇಲ್ಲದಿದ್ದಕ್ಕೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದು, ನಂತರ ಮೊಬೈಲ್ ಕಳ್ಳನಿಗೆ ಸಾರ್ವಜನಿಕರು ಗೂಸ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ನಡೆದಿದೆ. ಬಂದಿದ್ವಿ ನಾವೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಸುಮಾರು 3-4 ದಿವಸದಿಂದ ಇವರು ಮೊಬೈಲ್ಗಳು ಇಲ್ಲಿ ಕಳ್ತನ ಆಗ್ತಿತ್ತು. ನಾವು ಸುಮಾರಾಗಿ ಅಬ್ಸರ್ವ್ ಮಾಡ್ತಾ ಇದ್ವಿ. ಆಕ್ಚುಲಿ ಇವ್ರದ್ದೇ ಒಂದು 3-4 ದಿನದಿಂದೆ ಇವ್ರ ಮೊಬೈಲ್ ಹೋಗಿತ್ತು. ಅದರಿಂದ ನಾವು ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಮೊಬೈಲು ಯಾರು ಕಳ್ತನ ಮಾಡ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಿದ್ವಿ. ಇವತ್ತು ಅವರು ದುರದೃಷ್ಟವಶ ಅಂತ ಅಂದ್ಕೊತೀನಿ. ಇವತ್ತು ನಾನು ಅಬ್ಸರ್ವ್ ಮಾಡ್ದಂಗೆ ಅವ್ರು ನನ್ನ ಕೈಲಿ ಸಿಕ್ಕಿಬಿದ್ದಿದ್ದಾರೆ, ಮೊಬೈಲ್ ಸಮೇತ ಸಿಕ್ಕಿಬಿದ್ದಿದ್ದಾರೆ. ಇವತ್ತು ಬಸ್ಸು ಫುಲ್ ರಶ್ ಇದ್ದಾಗ ಅದೇ ಒಂದು ಅಡ್ವರ್ಟೈಸ್ಮೆಂಟ್ ತಗೊಂತಾರೆ ಅವರು, ಒಂಥರ ರಶ್ ಇದ್ದಾಗ ಫುಲ್ಲಾಗಿ ಅವಾಗ ಒಂದು ಅವ್ರಿಗೆ ಚಾನ್ಸು ಮೊಬೈಲ್ ಹೊಡೆಯೋಕ್ಕೆ. ಬಸ್ ಎಲ್ಲ ಫುಲ್ಲು ಕ್ರೌಡ್ ಆಗುತ್ತಲ್ಲ, ಅವಾಗ ಗೊತ್ತಾಗಲ್ಲ ಅವ್ರಿಗೆ. ಆ ಒಂದು ಕವರ್, ಹ್ಯಾಂಡ್ ಕವರ್ ತಗೊಂತಾರೆ, ಅದು ಒಂದು ಕೈ ಮೇಲೆ ಹಿಂಗೆ ಇಟ್ಕೊತಾರೆ ಹ್ಯಾಂಡ್ ಕವರ್, ಯಾರಿಗೂ ಕಾಣಬಾರ್ದು ಅಂತ. ಸುಮ್ಮನೆ ಕವರ್ ಇಟ್ಕೊಂಡಿರ್ತಾರೆ ಏನೋ, ನಿಂತಿದ್ದಾರೆ ಏನೋ ಪಕ್ಕದಲ್ಲಿ ಅನ್ನೋ ಥರ ಇಟ್ಕೊಂಡು ಸೈಡ್ ಜಾಬ್ ಯಾರಿರ್ತಾರೋ ಅದರಲ್ಲಿ ಈಸಿಯಾಗಿ ಹೊಡಿತಾರೆ ಅದನ್ನು ಅವರು. ಅವ್ರು ಇವತ್ತು ಎತ್ತಬೇಕಾದ್ರೇ ಸಿಕ್ಬಿತ್ತು, ಎತ್ತಿ ಅವ್ರು ಎತ್ಕೊಂಡು ತಿರ್ಗಾ ಅವ್ರ ಜೋಬಲ್ಲಿ ಇಟ್ಕೊಂಡ ತಕ್ಕ ನಾನು ಸುಮ್ಮನೆ ವಾಚ್ ಮಾಡ್ತಲೇ ಇದ್ದೆ. ಈಗ ಎತ್ಕೊಂಡು ಈಚ ಕಡೆ ಬಂದ, ಅವಾಗ ಹಿಡ್ಕೊಂಡ್ವಿ ಅವನ್ನ, ಹಿಡ್ಕೊಂಡು ಅಲ್ಲೇ ಮೊಬೈಲ್ ಸಮೇತ ಅವನು ಯಾರು ಹೋಗಿತ್ತ ಮೊಬೈಲು ಅವ್ರದ್ದು ಸಮೇತ ಇದು ನನ್ನೇ ಮೊಬೈಲು ಅಂತ ಅವನು ಐಡೆಂಟಿಫಿಕೇಷನ್ ಮಾಡೋ ತನಕ ನಾವು ಅಲ್ಲೇ ಇದ್ದು ಮೊಬೈಲ್ ಅವ್ರಿಗೆ ವಾಪಸ್ ಕೊಟ್ಟು ಇವ್ನ ಹಿಡ್ಕೊಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದೀವಿ. ಇವಾಗ ಏನು ಪೊಲೀಸ್ನವರು ಕೊಟ್ಟಿದ್ದೀರಾ? ಪೊಲೀಸ್ನವರು ಕೊಟ್ಟಿದ್ದೀವಿ. ಆ ಒಂದು ಘಟನೆ ಸ್ಥಳದಲ್ಲಿ ಪೊಲೀಸ್ನವ್ರು ಯಾರಾದರೂ ಇದ್ದರಾ? ಏನು ಸರ್? ಇಲ್ಲ ಸರ್, ಅವ್ರು ಯಾರು ಇರಲಿಲ್ಲ ಅಲ್ಲಿ. ಘಟನೆ ಸ್ಥಳದಲ್ಲಿ ಅಲ್ಲಿ ಯಾರು ಪೊಲೀಸ್ನವ್ರು ಇರಲಿಲ್ಲ. ನೀವು ಯಾವ ಊರಿಂದ ಬರ್ತಾ ಇದ್ದೀರಾ? ನಾವು ಡೈಲಿ, ನಾವು ಕೊರಟಗೆರೆ ಕೊರಟಗೆರೆ ತಾಲೂಕು, ಡೈಲಿ ಇಲ್ಲಿ ಎಲ್ಲ ಕೆಲಸ ಇದಕ್ಕೆ ಬರ್ತಿದ್ದೀವಿ, ಫ್ಯಾಕ್ಟ್ರಿಗೆ ಡೈಲಿ ಬರ್ತಿದ್ವಿ. ಸುಮಾರು ಮೊಬೈಲ್ಗಳು ಹೋಗ್ತಿದ್ದಾವೆ, ಅದೇ ನಾವು ಅದನ್ನೇ ಅಬ್ಸರ್ವ್ ಮಾಡ್ತಲೇ ಇದ್ವಿ. ಅಲ್ಲ, ಮುಂದಿನ ದಿನಗಳಲ್ಲಿ ಏನಾಗಬೇಕಂತ ಒತ್ತಾಯ ಮಾಡ್ತೀರಾ ಸರ್? ಈ ರೀತಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಕಳ್ತಾನೆ ಅವ್ರು ನೋಡಿ, ಅವ್ರ ಹುಡುಗ ಇನ್ನೂ ಚಿಕ್ಕ ವಯಸ್ಸು, ಹಾಂ ಅವ್ರು ಇನ್ನೂ ಚಿಕ್ಕ ವಯಸ್ಸು, ಅದು ಯಾವ ವಯಸ್ಸು ಅಲ್ಲ ಒಂದು, ಹಾಂ
ಸರ್ಕಾರ ರೇಷ್ಮೆ ನೂಲು ಬಿಚ್ಚಣಿಕೆದಾರರು ಸೇರಿದಂತೆ ರೇಷ್ಮೆ ಕೂಲಿ ಕೆಲಸ ಮಾಡುವವರಿಗೂ ಸಹ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಸ್ವಾವಲಂಬಿ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕು. ರೇಷ್ಮೆ ಬಿಚ್ಚಾಣಿಕೆ ಕೆಲಸದಲ್ಲಿ ತೊಡಗಿಸಿಕೊಂಡು ಜೀವನ ಸಾಗಿಸಲು ದುಡಿಯುತ್ತಿರುವವರನ್ನು ಸಹ ಕಾರ್ಮಿಕರ ಅಡಿಯಲ್ಲಿ ಪರಿಗಣಿಸಬೇಕು. ಕಾರ್ಮಿಕ ಇಲಾಖೆಯಿಂದ ಗುರುತಿನ ಚೀಟಿ ನೀಡಬೇಕು ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟು ಹೇಳಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರ ಮನೆ ಬಾಗಿಲಿಗೆ ಭೇಟಿ ನೀಡಿ ಜನರ ಕಷ್ಟ ಸಮಸ್ಯೆಗಳು ಆಲಿಸುತ್ತಿದ್ದು ಜನರಿಂದ ಉತ್ತಮ ಸ್ಪಂದನೆ ಸಿಗುತ್ತಿದೆ. ಮೂಲತಃ ಕಾಂಗ್ರೆಸ್ ಪಕ್ಷದಲ್ಲೇ ಕೆಲಸ ಮಾಡಿಕೊಂಡು ಪಕ್ಷವನ್ನು ಸಂಘಟಿಸುವ ಕೆಲಸ ಮಾಡುತ್ತಿದ್ದೇವೆ. ಗ್ರಾಮ ಪಂಚಾಯಿತಿ ಮಟ್ಟದಿಂದ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದು, ರೇಷ್ಮೆನಗರಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಜನರ ಧ್ವನಿಯಾಗಿ ಶಾಸಕರಾಗಬೇಕೆಂಬ ಅಭಿಲಾಷೆಯನ್ನು ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದೇನೆ ಎಂದರು. ರಾಜಕಾರಣ ಮಾಡಕ್ ಬಂದಿದ್ದೀವಿ ನಾವು ಸನ್ಯಾಸಿ ಅಲ್ಲ ಅಂತ ಹೇಳ್ತಾ ಇರೋದು ನಿಜ. ಯಾಕೆ ಅಂದ್ರೆ ನೋಡಿ, ರಾಜಕಾರಣ ನಾನು ಮೊದಲೇ ಹೇಳಿದ್ವಿ, ರಾಜಕಾರಣದ ಅಧಿಕಾರ ಬಂದು ನಮ್ಮ ಮನೆಯಲ್ಲಿರಂತ ಕಬ್ಬಿಣ ಪೆಟ್ಟಿ ಇದ್ದಂಗೆ. ಕಬ್ಬಿಣ ಪೆಟ್ಟಿಲಿ ಏನೋ ಹಣ ಇರ್ತದೋ ಇಲ್ಲ ಒಡವೆ ಇಟ್ಟಿರ್ತೀವಿ, ಏನೋ ತಗೊಂಡು ಹೋಗ್ತೀವಿ, ಅದನ್ನ ಏನಕ್ಕೆ ಬೇಕೋ ಅದನ್ನ ಬಳಸ್ಕೊಂಡು ನಮ್ಮ ಸಮಸ್ಯೆ ಒಂದು ವಸ್ತುನ ಕೊಂಡ್ಕೊಂತೀವೋ ಇಲ್ಲ ಒಂದು ಏನಾದರೂ ನಮ್ಮ ಕಷ್ಟಗಳು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹಣ ಬಹಳ ಮುಖ್ಯ. ಆ ರೀತಿಯಾಗಿ ರಾಜಕಾರಣದಲ್ಲಿ ಅಧಿಕಾರ ಇದ್ರೆ ಈಗ ಏನೆಲ್ಲ ನಾವು ಸಮಸ್ಯೆಗಳು ನೋಡ್ತಾ ಇದೀವಿ, ಆ ಸಮಸ್ಯೆಗಳಿಗೆ ಪೂರಕವಾದಂತ ಒಂದು ಪ್ರಯತ್ನ ಮಾಡೋದಕ್ಕೆ ನಾವುಗಳು ಶಕ್ತಿ ಕೇಂದ್ರಕ್ಕಾಗ್ಲಿ ಇಲಾಖೆಯಲ್ಲಾಗಿ ಈ ತಾಲೂಕನ್ನ ಪ್ರತಿನಿಧಿಸಿದಂತ ಒಬ್ಬ ಶಾಸಕನಾದಾಗ ಅದ್ರ ಬೆಲೆ ಗೌರವ ಘನತೆ ಇರ್ತದೆ. ಅದಕ್ಕೆ ಪೂರಕವಾದಂತ ಸುಮಾರು 2 ಲಕ್ಷ ಮತದಾರರ ಸಂಖ್ಯೆ ಕ್ಷೇತ್ರ ಏನಿದೆ, ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ವಾತಾವರಣ ಏನಿದೆ, ಎಲ್ಲ ಜಾತಿ ಜನಾಂಗ ಜನಗಳ ಧ್ವನಿಯಾಗಿ ನಾವು ಶಾಸಕನಾಗಿ ರೆಪ್ರೆಸೆಂಟ್ ಮಾಡಿದಾಗ, ಎಲ್ಲರ ಧ್ವನಿ ಪರವಾಗಿ ನಾನು ಒಬ್ಬ ಶಾಸಕ ಮಾತಾಡಿದಾಗ ಅದಕ್ಕೆ ಒಂದು ಮಹತ್ವವಾದಂಥ ಬೆಲೆ ಇರ್ತದೆ. ಆ ನಿಟ್ಟಿನಲ್ಲಿ ಆ ಬೆಲೆಗೆ ಇವರು ಒಂದು ಪೂರಕವಾದ ವಾತಾವರಣ ನಮ್ಗೆ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಇನ್ನು ರಾಜಕಾರಣ ಅಧಿಕಾರ ನಮ್ಮ ಮನೆಯ ಕಬ್ಬಿಣದ ಪೆಟ್ಟಿಗೆ ಇದ್ದಂತೆ. ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಹಣ ಬಹಳ ಮುಖ್ಯ. ರಾಜಕಾರಣದಲ್ಲಿ ಅಧಿಕಾರ ಇದ್ರೆ ಸಮಸ್ಯೆಗಳು ಬಗೆಹರಿಸಲು ಕೆಲಸ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ನಗರ ಪ್ರದೇಶದಲ್ಲಿ 40 ವರ್ಷಗಳಿಂದ ವಾಸಿಸುತ್ತಿರುವ ಬಹುತೇಕ ಬಡ ಜನರಿಗೆ ಮಕ್ಕಳಿಗೆ ಹಕ್ಕುಪತ್ರ ಇಲ್ಲ. ಇವೆಲ್ಲ ಸಮಸ್ಯೆಗಳು ಬಗೆಹರಿಸಲು ಜನರ ಪರವಾಗಿ ಕೆಲಸ ಮಾಡುವುದಕ್ಕೆ ಅಧಿಕಾರ ಬೇಕು. ಜನರಿಗೆ ಮೂಲಭೂತ ಸೌಲಭ್ಯಗಳು ಕಲ್ಪಿಸಿ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸುವುದೇ ನಮ್ಮ ಗುರಿ ಎಂದು ತಿಳಿಸಿದರು. ತಮಗೆ ಹೈಕಮಾಂಡ್ ಏನಾದರೂ ಹೇಳಿದೆಯಾ ಸರ್, ಈ ಭಾಗದಲ್ಲಿ ಕೆಲಸ ಮಾಡಿ ಮುಂದೆ ನಾವು ಟಿಕೆಟ್ ಕೊಡ್ತೀವಿ, ಈ ಭಾಗದಲ್ಲಿ ನಿಮಗೆ ಏನು ಶಾಸಕರನ್ನಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಕಡೆಯಿಂದ ಸಹಕಾರ ಕೊಡ್ತೀವಿ ಅಂತ ತಮಗೇನೋ ಭರವಸೆ ಕೊಟ್ಟಿದೆಯಾ? ಅದರ ಬಗ್ಗೆ ಏನೋ ಮಾತುಕತೆ ನಡೆದಿದೆಯಾ? ಈಗ ಜನಗಳಲ್ಲಿ ಗೊಂದಲ ಕಾಡ್ತಾ ಇದೆ, ಇನ್ನೊಬ್ರು ಬರ್ತಾರೆ ನಾನೇ ಟಿಕೆಟ್ ತರ್ತೀನಿ, ನಾನೇ ಕಾಂಗ್ರೆಸ್ ಪಾರ್ಟಿಲಿ ತರ್ತೀನಿ ಅಂತೇಳಿ ಹೇಳ್ತಿದ್ದಾರೆ. ಸೊ ತಾವು ಏನು ಹೇಳ್ತೀರಿ ಸರ್ ಅದಕ್ಕೆ ಸಂಬಂಧಪಟ್ಟಂಗೆ? ನೋಡಿ, ಈಗ ನಾವೆಲ್ಲ ಹಿಂದಿನಿಂದಲೂ ಸಹ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬಂದಿರೋಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕೆಲಸ ಮಾಡೋದ್ರಿಂದ ನಾವು ಈಗ ಮುಂದಿನ ಏನು ಗುರಿ ಶಾಸಕರಾಗಿ ಕೆಲಸ ಮಾಡೋಂಥ ಒಂದು ಅಭಿಲಾಷೆ ನಾವು ಇಟ್ಕೊಂಡು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಈಗಾಗಲೇ 8-9 ವರ್ಷದಿಂದ ಸಹ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಅಧಿಕಾರ ಅನ್ನೋಂಥದ್ದು ಸರ್ವೇ ಸಾಮಾನ್ಯವಾಗಿ ಯಾರು ನಮ್ಮ ಮನೆ ಬಾಗಿಲು ತಂದು ಕೊಡೋಂಥದ್ದು ಇಲ್ಲ ಅದು ಬೆಳ್ಳಿ ತಟ್ಟಲಿಟ್ಟು ನೀವು ನಿಂತ್ಕೊಳ್ಳಿ ಇಲ್ಲ ನಿಮಗೆ ಶಾಸಕನ ಮಾಡ್ತೀವಿ ಅಂತ ಯಾರು ಸಹ ಹೇಳೋದಿಲ್ಲ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದ ಕಾರ್ಯಕರ್ತನಾಗಿ ಕ್ಷೇತ್ರದ ಜನತೆಗೆ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸುತ್ತಾ ಉದ್ಯಮಿಯಾದ ಎಂಆರ್ ಬಾಬು ಪಾದಾರ್ಪಣೆ ಮಾಡಿದ್ದಾರೆ. ಚಿಂತಾಮಣಿ ನಗರದಾದ್ಯಂತ 3 ದಿನಗಳಿಂದ ಬಿಜೆಪಿ ಆಕಾಂಕ್ಷಿಗಳ ಫ್ಲಕ್ಸ್ಗಳು ರಾರಾಜಿಸಿದ್ದರ ಪರಿಣಾಮ ಕಾರ್ಯಕರ್ತರಲ್ಲಿ ಗೊಂದಲಕ್ಕೀಡು ಮಾಡಿತ್ತು. ಆದರೆ ಎಂಆರ್ ಬಾಬು ಕ್ಷೇತ್ರಕ್ಕೆ ಆಗಮಿಸಿ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿ, ನಾನು ಮೂಲತಃ ಇದೇ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮುಂಗಾನಹಳ್ಳಿ ಹೋಬಳಿಯ ಮಾದಮಂಗಲ ಗ್ರಾಮದ ವ್ಯಕ್ತಿಯಾಗಿದ್ದೇನೆ. ಆದರೆ ಬೆಂಗಳೂರಿನಲ್ಲಿ ಬಿಜೆಪಿ ಸಕ್ರಿಯ ಕಾರ್ಯಕರ್ತನಾಗಿ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹುಟ್ಟೂರಾದ ಈ ಕ್ಷೇತ್ರದಲ್ಲಿ ನಮ್ಮ ಜನಕ್ಕೆ ಸೇವೆ ಮಾಡಲು ಸಿದ್ಧನಾಗಿದ್ದೇನೆ ಎಂದರು. ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತ ಹೇಳಿದ್ರೆ ನಮ್ಮ ಬಿಜೆಪಿಯಲ್ಲಿ ವಿಶೇಷವಾದಂತ ಕಾರ್ಯಕ್ರಮ ಐತೆ, ಕಾರ್ಯಕಾರಣ ಅಂತ ಹೇಳ್ಬಿಟ್ಟು ಆ ಒಂದು ಕಾರ್ಯಕಾರಣದಲ್ಲಿ ನಮ್ಮ ಚಿಂತಾಮಣಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾವು ರೂಪುರೇಷೆಗಳನ್ನು ರಾಜ್ಯ ಸರ್ಕಾರ ಕೊಡ್ತೀವಿ. ಆ ಒಂದು ರೂಪುರೇಷೆಗಳಲ್ಲಿ ಕೊಡ್ತೀರಿ ಹಳ್ಳಿ ಹಳ್ಳಿಗೂ. ಇವಾಗ ಏನು ನಮ್ಮ ಮೋದಿ ಅವರು
ಒಂದು ಕಾರ್ಯಕ್ರಮ ತಂದಿದ್ದಾರೆ. ಅದನ್ನ ಎಲ್ಲ ಒಂದು ಸಾಮಾನ್ಯ ಜನಕ್ಕೂ ಆ ಒಂದು ಸರ್ವಿಸಸ್ ಮುಟ್ಲಿಕ್ಕೆ ನಮ್ಮ ಪ್ರಯತ್ನ ಏನಿದೆ ಅದನ್ನ ನಾವು ಸಂಪೂರ್ಣವಾಗಿ ನಮ್ಮ ಒಂದು ಇಲ್ಲಿ ತಾಲೂಕಿನಲ್ಲಿ ಇರುವಂತ ಒಂದು ಕಾರ್ಯಕರ್ತನೆಲ್ಲ ಒಟ್ಟುಗೂಡಿಸ್ಕೊಂಡು ಪಕ್ಷನ ಬಲಪಡಿಸೋದೇ ನನ್ನ ಮುಖ್ಯ ಉದ್ದೇಶ. ಸೊ ಅದನ್ನ ಸಂಪೂರ್ಣವಾಗಿ ನಾನು ಆ ಒಂದು ಜವಾಬ್ದಾರಿ ತಗೊಂಡು ಆ ಸರ್ವಿಸ್ ಮಾಡೋ ಒಂದು ಉದ್ದೇಶದಿಂದನೇ ಬಂದಿದ್ದೇನೆ. ನಾನು ಸರ್ವಿಸ್ ಮಾಡ್ತೇನೆ. ಇತ್ತ ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಬಾಮೈದ, ಕೋನಪಲ್ಲಿ ಗ್ರಾಮದ ಸತ್ಯನಾರಾಯಣ ರೆಡ್ಡಿ ಬಿಜೆಪಿ ಆಕಾಂಕ್ಷಿಯಾಗಿ ಆಗಮಿಸಿದ್ದಾರೆ. ಮತ್ತೊಂದೆಡೆ ರಾಜ್ಯದ ಕೆಲವು ಪ್ರಭಾವಿ ಮುಖಂಡರ ಸೂಚನೆಯ ಮೇರೆಗೆ ಮಾದಮಂಗಲ ಗ್ರಾಮದ ಎಂಆರ್ ಬಾಬು ಆಗಮಿಸಿದ್ದಾರೆ ಎಂಬುದು ಬಲ್ಲ ಮೂಲಗಳಿಂದ ತಿಳಿದಿದೆ. ಟಿಕೆಟ್ ಆಕಾಂಕ್ಷಿ ಅನ್ನೋ ವಿಚಾರ ಈ ಸದ್ಯಕ್ಕೇನು ಇಲ್ಲ. ಬಟ್ ಆದರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿ ಪಕ್ಷನ ಬಲಪಡಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದೇನೆ. ಖಂಡಿತವಾಗಿ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಇವಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ಅಂತೇಳಿ ಬಂದಿದ್ದೇನೆ. ಜನ ಕಷ್ಟ ಸುಖ ಅರ್ತ್ಕೊಂಡು ಅವ್ರಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿಕೊಂಡು ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಏನಾಗುತ್ತೆ ಅಂತಂದರೆ ಈ ಪ್ರತಿಯೊಂದಕ್ಕೂ ಸಮಯ ಸಂದರ್ಭ ಅಂತ ಇರ್ತದೆ. ಇವಾಗ ನನ್ನದೇ ಒಂದು ವೈಯಕ್ತಿಕವಾಗಿ ಇರುವಂಥ ಒಂದು ವಿಚಾರಗಳಿತ್ತು. ಸೊ ಇವಾಗ ಸಮಯ ಬಂದಿದೆ, ಸರಿ ಜನರ ಜೊತೆ ಹೋಗಿ ಒಂದು ಬಾಂಧವ್ಯ ಬೆಳೆಸ್ಕೊಳ್ಳೋಣ, ಒಂದು ಸರ್ವಿಸ್ ಮಾಡೋಣ ಅನ್ನೋದು ಉದ್ದೇಶದಿಂದ ಬಂದಿದೆ. ಏನು ಹೇಳ್ತೀನಿ ಅಂತಂದರೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತು ಎಲ್ಲ ಜನ, ನಮ್ಮ ತಾಲೂಕಿನ ಜನ, ನಮ್ಮ ನಾಡಿನ ಜನ ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲ ಸಮೃದ್ಧಿ ಆಗಲಿ ಅನ್ನೋದು ಮನಸ್ಫೂರ್ತಿಯಾಗಿ ನಾನು ವಿಶ್ ಮಾಡ್ತೇನೆ. ಒಟ್ಟಿನಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಇಬ್ಬರು ಪ್ರಬಲ ಆಕಾಂಕ್ಷಿಗಳು ಆಗಮಿಸಿದ್ದು ಬಿಜೆಪಿ ಕಾರ್ಯಕರ್ತರಿಗೆ ಹಬ್ಬದ ವಾತಾವರಣ ಉಂಟಾದಂತಾಗಿದೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಮಲ್ಲಿಕಾರ್ಜುನ ಖರ್ಗೆ ಆಯ್ಕೆ ರಾಜ್ಯಕ್ಕೆ ದೇಶದಲ್ಲಿ ಪಕ್ಷದ ಅಭಿವೃದ್ಧಿಗೆ ನಾಂದಿಯಾಗಲಿದೆ. ಅವರ ಕೈಬಲಪಡಿಸಿ ರಾಜ್ಯದಲ್ಲೂ ಪಕ್ಷವನ್ನು ಅಧಿಕಾರಕ್ಕೆ ತರುವುದಕ್ಕೆ ನಾವು ನೀವೆಲ್ಲ ದುಡಿಯಬೇಕು. ಚಿಕ್ಕಬಳ್ಳಾಪುರದಲ್ಲಿ ಪಕ್ಷದಿಂದ ಯಾರೇ ಅಭ್ಯರ್ಥಿಯಾದರೂ ಅವರನ್ನು ಗೆಲ್ಲಿಸಲು ಕಾಯಾವಾಚ ದುಡಿಯುವುದಾಗಿ ಕಾಂಗ್ರೆಸ್ ಮುಖಂಡ ನಂದಿ ಎಂ ಅಂಜಿನಪ್ಪ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಪತ್ರಕರ್ತರ ಭವನದಲ್ಲಿ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದರು. ಮಲ್ಲಿಕಾರ್ಜುನ ಆಯ್ಕೆಗೆ ಶುಭ ಕೋರಿದರು. ಇನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಹಲವು ಸಮಸ್ಯೆಗಳು, ಸಚಿವರ ಲೋಪಗಳ ಬಗ್ಗೆ ಮಾತನಾಡಿದರು. ಕಾಂಗ್ರೆಸ್ ಮುಖಂಡ ನಂದಿ ಎಂ ಅಂಜಿನಪ್ಪ ಮಾತನಾಡಿ, ನಾನಂತೂ ಈ ಬಾರಿ ಅಭ್ಯರ್ಥಿಯಾಗೋಲ್ಲ, ಆದರೆ ಪಕ್ಷ ಯಾರನ್ನೇ ಅಭ್ಯರ್ಥಿ ಮಾಡಿದ್ರೂ ಕಾಯ ವಾಚ ದುಡಿದು ಗೆಲ್ಲಿಸುವುದು ನಮ್ಮ ಕೆಲಸ ಎಂದರು. ಡಿಸ್ಪಿಚ್ಡ್ ಎಂಪ್ಲಾಯ್ ಇಲ್ಲ, ನಾನು ರಿಲಯನ್ಸ್ ಕಂಪ್ನಿ ನಂದೇ ಅಂತ ಹೇಳ್ಕೊಂಡು ಯಾಮಾರಿಸಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾಕಪ್ಪ ಸೀಟ್ ತಗೊಂಡಿದ್ದೀನಿ? ರೂಲಿಂಗ್ ಪಾರ್ಟಿ ಇತ್ತಲ್ಲ ಬಿಜೆಪಿ, ಅಲ್ಲೇ ಹೋಗಿ ಗೆಲ್ಬೋದಾಗಿತ್ತಲ್ಲ ಸ್ವಾಮಿ ಹೇಳಿ. ಅದನ್ನ ಬಿಟ್ಬಿಟ್ಟು ಏನೋ ಯಾರೋ ಕಷ್ಟ ಕಷ್ಟಪಟ್ಟು ಪಕ್ಷ ಕಟ್ಟಿದ್ರು ಅದನ್ನ ಏನೋ ಒಳ್ಳೇದು ಮಾಡ್ತಾನೆ ಅಂತ ನಾವು ಯೋಚನೆ ಮಾಡಿ ಹೋದ್ರೆ ಹೋಗಲಿ ಅಂತ ಪಕ್ಷೇತ್ರವಾಗಿ ಇಲ್ಲೋದು ಬಿಡ ಬಿಡ ಅಂತ ಬಿಟ್ಬಿಟ್ಬೇಕು ಇಟ್ಕೊಳ್ಳಿ. ಏನೋ ಒಳ್ಳೆ ಕೆಲಸ ಆದರೆ ಆಗಲಿ, ಯಾರಿಂದ ನೋಡ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ನಾನೇನೋ ಭಾಳ ಒಳ್ಳೆ ಕೆಲಸ ಮಾಡ್ಬಿಡ್ತಾನೆ ಅಂತ ನನಗೂ ಸ್ವಲ್ಪ ಅಳುಕಿತ್ತು. ಯಾಕೆಂದರೆ ಒಳ್ಳೆ ಹೆಸರು ತೊಗೊಂಬಿಡ್ತಾನೆ, ತೊಗೊಂಡ್ಬಿಡ್ಬೋದು. ಈಗ ನನಗೆ ಖುಷಿ ಆಗಿದೆ, ಯಾಕೆಂದರೆ ಪ್ರತಿಯೊಬ್ಬ ಮತದಾರರಿಂದ ಮುಖಂಡರು ಹೋಗಿ ಚಿತ್ತು ಚಿತ್ತು ಅಂತ ಆಯ್ತು. ಕಾರಣ ಕರಪ್ಷನ್ ಎಷ್ಟು ಸ್ವಾಮಿ, ಇಲ್ಲೊಂದು ದೇವನಹಳ್ಳಿ ಹತ್ರ ಒಂದು ಆಕಾಶ ಆಸ್ಪತ್ರೆ ಇದ್ದಾರೆ, ಯಾರು ನಮ್ಗೆ ಗೊತ್ತಿರೋದ್ರೆ ಮುನರಾಜ್ ಅಂತ, ಅದರಲ್ಲಿ ಏನಿಲ್ಲ ಇವರೇ. ನಾನು ನಮ್ಮೂರವರು ಪಟೇಲ್ ಜಯರಾಮಯ್ಯ ಅಂತ ಅಡ್ಮಿಟ್ ಆಗಿದ್ರು ತಿರುಪುರ. ನಮ್ಮ ಸ್ನೇಹಿತರು ನಾಚುಡ ಅಂತೇಳಿ ತಿರುಪುರಿದ್ರು, ಅವರ ಶ್ರೀಮತಿಯವರು ಅಲ್ಲೇ ಅಡ್ಮಿಟ್ ಆಗಿದ್ರು, ಅವರು ತಿರುಪುರ. ಇತ್ತೀಚೆಗೆ ತಾನೇ ಪಕ್ಷಕ್ಕೆ ಮರು ಸೇರ್ಪಡೆಗೊಂಡ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದ ಮಾಜಿ ಶಾಸಕ ಶಿವಾನಂದ್ ಮಾತನಾಡಿ, ನಾನು ನಮ್ಮ ತಂದೆ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿದ್ದು ರಾಜಕೀಯ ಮಾಡಿಕೊಂಡು ಬೆಳೆದಿದ್ದೇನೆ. ಕಾರಣಾಂತರಗಳಿಂದ ಬಿಜೆಪಿಗೆ ಹೋದೆ. ಅಲ್ಲಿ ನನ್ನ ರಾಜಕೀಯ ಸಿದ್ಧಾಂತಗಳಿಗೆ ಒಗ್ಗಿಕೊಳ್ಳುವುದು ಕಷ್ಟವಾಯಿತು, ಅದಕ್ಕೆ ನಾನು ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ಸು ಬಂದಿದ್ದೇನೆ ಎಂದರು. ಎಂಬತ್ತು ವರ್ಷದ ರಾಜಕಾರಣ ಎಕ್ಸ್ಪೀರಿಯನ್ಸ್ ಎಷ್ಟು, ನಮ್ಮ ಸುಧಾಕರ್ ಸಾಹೇಬರು 13 ವರ್ಷದಿಂದ ರಾಜಕಾರಣ ಮಾಡಿ ಅವರ ಎಕ್ಸ್ಪೀರಿಯನ್ಸ್ ಎಷ್ಟು, ಇವರು ಎಕ್ಸ್ಪೀರಿಯನ್ಸ್ ಎಷ್ಟು, ಅವರ ಹಿರಿತನಕ್ಕೆ ಅವರ ವಯಸ್ಸಿಗೆ ಮರ್ಯಾದೆ ಕೊಡಬೇಕಾಗುತ್ತೆ. ಸೊ ಯಾರು ಅವ್ರಿಗೆ ಪೊಲಿಟಿಕಲ್ ಅಡ್ವೈಸರ್ಸ್ ವಿ ಡೋಂಟ್ ನೋ, ಏನು ಬೈಕ್ ಬಂದಿದ್ದೆಲ್ಲ ಮಾತಾಡೋದು ಸರಿ ಇಲ್ಲ ಅವರಿಗೆ ನಂಬರ್ ಒನ್ ಪಾಯಿಂಟ್. ಸೊ ಬೇಸಿಕ್ ಆಗಿ ಈಸ್ ಎ ಗಾಡ್ ಫಾದರ್,
ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮುಂದೆ ಬರ್ತಕ್ಕಂಥ 2023 ಎಲೆಕ್ಷನ್ನಲ್ಲಿ ಒಂದು ಯುದ್ಧ ನಡೆಯುತ್ತೆ. ದಟ್ ಮೀನ್ಸ್ ಟು ಸೇ ಹಣ ಬಲವೋ ಜನ ಬಲವೋ, ಹಣ ಹೆಚ್ಚಾಗುತ್ತಾ ಜನ ಹೆಚ್ಚಾಗ್ತಾರೆ ಈ ಮಧ್ಯೆ ನಡೆಯುತ್ತೆ. ಇರೆಸ್ಪೆಕ್ಟಿವ್ ಆಫ್ ಕ್ಯಾಂಡಿಡೇಟ್ ಯಾರಾದರೂ ಬರಲಿ, ಅದು ನಮ್ಮ ಪರಿಗಣನೆಯಲ್ಲಿಲ್ಲ. ಕಾಂಗ್ರೆಸ್ ಕಮಿಟಿ ಯಾರಿಗೆ ತೀರ್ಮಾನ ಮಾಡ್ತಾರೋ ಅವ್ರನ್ನ ಗೆಲ್ಲಿಸೋದೇ ನಮ್ಮ ಧ್ಯೇಯ ಅಂತ ಎಲ್ಲ ನಮ್ಮ ತೀರ್ಮಾನ ಮಾಡಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, ಯಲುವನಹಳ್ಳಿ ರಮೇಶ್ ಮಾತನಾಡಿದರು. ಆಲವರೆಡ್ಡಿ, ಅಡಗಲ್ ಶ್ರೀಧರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ಟಿವೆ, ಚಿಕ್ಕಬಳ್ಳಾಪುರ. ಚಿಂತಾಮಣಿಯ ಮಾಡಿಕೆರೆ ಗ್ರಾಮಕ್ಕೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಭೋಜನಕೂಟಕ್ಕೆ ಬಂದ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಪಕ್ಷದವರನ್ನೇ ಸೇರ್ಪಡೆ ಮಾಡಿಕೊಂಡು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸೇರ್ಪಡೆಯಾಗಿದ್ದಾರೆ ಎಂದು ಹೇಳಿಕೊಳ್ಳುವುದು ಗೌರವ ಘನತೆಗೆ ಶೋಭೆ ತರುವುದಿಲ್ಲ ಎಂದು ಮಾಡಿಕೆರೆ ಗ್ರಾಮದ ಜೆಡಿಎಸ್ ಮುಖಂಡರು ಮಾಜಿ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ತಾಲೂಕು ಮಾಡಿಕೆರೆ ಗ್ರಾಮದಲ್ಲಿ ಶನಿವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಜೆಡಿಎಸ್ ಪಕ್ಷದ ಮುಖಂಡರಾದ ಆರ್ ಶಂಕರಪ್ಪ ಮತ್ತಿತರರು ಮಾತನಾಡಿದರು. ಶುಕ್ರವಾರ ಮಾಡಿಕೆರೆ ಗ್ರಾಮಕ್ಕೆ ಭೋಜನ ಕೂಟಕ್ಕೆ ಬಂದಿದ್ದ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಜೊತೆಯಲ್ಲೇ ಇದ್ದವರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿದ್ದ ಕೆಲವರಿಗೆ ಹೂವಿನ ಹಾರ ಹಾಕಿ ಜೆಡಿಎಸ್ ಕಾರ್ಯಕರ್ತರು ಸೇರ್ಪಡೆಯಾಗಿದ್ದಾರೆ. ಹೀಗೆಂದು ಸುಳ್ಳು ಹೇಳಿ ಬಿಂಬಿಸಿರುವುದು ಅವರ ಘನತೆಗೆ ತಕ್ಕದ್ದಲ್ಲ ಎಂದರು. ನಮ್ಗೆ ಯಾರು ಇಲ್ಲಿ ಇದಿಲ್ಲ, ಅವ್ರು ಯಾರು ಜೆ ಡಿ ಎಸ್ ಪಕ್ಕದವರೇ ಅಲ್ಲ. ಪಕ್ಕದ ನಾಯಕರಿದಾರಲ್ಲ ಅವ್ರಿಗೆಲ್ಲ ಕರೆಕ್ಟಾಗಿ ಗೊತ್ತದ ಏನು ಅಂತ. ಬಟ್ ಏನೋ ಟ್ರಸ್ಟ್ ಮಾಡಬೇಕಂತ ಹೇಳಿದ್ರು, ಟ್ರಸ್ಟ್ ಮಾಡೋಕ್ಕಾಗಿಲ್ಲ. ಅದರಿಂದ ಟ್ರಸ್ಟ್ ಮಾಡಿದ್ರೆ ನಾವು ಯಾವ ಸ್ವಂತ ಕಾಮಗಾರಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ನಿಲ್ಸಿದ್ವಿ. ಆಯಿತಾ, ಅವ್ರು ಪಕ್ಕದಲ್ಲಿದ್ದಾರೆ ಅವ್ರ ನಾಯಕರು ಇದಕ್ಕಿಂತ ಅವ್ರು ನಾವೇ ಮೊದಲೆಲ್ಲ ನಮ್ಮಲ್ಲಿದ್ದವರೇ ಆ ಪಕ್ಕದಲ್ಲಿದ್ದ ನಾಯಕರುಗಳು. ಈಗ ಅವ್ರ ಪಕ್ಕ ಹೋಗಿ ಅವ್ರು ಆ ಥರ ಮಾತಾಡ್ತಿದ್ದಾರೆ ಅಷ್ಟೇ, ಇನ್ನು ಅವ್ರ ಮನಸ್ಸಲ್ಲಿ ಏನೂ ಇಲ್ಲ. ಅವರು ಇನ್ನೂ ಅನೇಕ ದಾನ ಧರ್ಮಗಳ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಹಳ್ಳಿ ಹಳ್ಳಿಗೆ ಬಂದು ಪ್ರತಿಯೊಬ್ಬರು ಯಾರೇ ಕಷ್ಟದಲ್ಲಿದ್ದರೂ ಅವ್ರು ಸಹಾಯ ಮಾಡೋದು, ಒಂದು ಎಜುಕೇಷನ್ ಆಗಲಿ ಬೇರೆ ಏನೇ ಆಗಲಿ ಅವೆಲ್ಲ ಇದೆ. ಅದು ಬೇರೆ ಡಿಜಿಟಲ್ ಲೈಬ್ರರಿ ಮಾಡಿದ್ದಾರೆ, ಅದು ಎಷ್ಟೋ ಹೆಣ್ಣು ಓದೋ ಹುಡುಗ ಅನುಕೂಲ ಆಗಿದೆ. ಆಮೇಲೆ ಕೋಚಿಂಗ್ ಸೆಂಟರ್ ಒಂದು ಮಾಡಿದ್ದಾರೆ, IAS IPS ಇವೆಲ್ಲನೂ. ಈಗ ಒಂದು ಬ್ಯಾಚ್ ಈಗ ಆಗಿದೆ, ಮತ್ತೆ ಜನವರಿ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾರಂತೆ. ಇಂಥ ಕಾರ್ಯಕ್ರಮಗಳು ಅವ್ರು ಮಾಡ್ತಾ ಇದ್ದಾರೆ, ಅದರಿಂದ ಅವರು ಯಾರು ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಅದು ಒಳ್ಳೆಯ ಕಾರ್ಯಗಳು, ಅವ್ರು ತಾನೇ ಏನು ಮಾಡೇ ಇಲ್ಲ ಮಾಜಿ ಶಾಸಕರು. ಅಂಥ ಕಾರ್ಯಕ್ರಮಗಳು ಇವರು ಮಾಡ್ತಾ ಇದ್ದಾರೆ, ಇವ್ರು ಮಾಡೋದರಿಂದ ಅವ್ರಿಗೊಂಥರ ಉರಿ ಆಗ್ತಾ ಇದೆ ಅಷ್ಟೇ. ದಿನ ಅದನ್ನು ತಡೆ ಮಾಡೋಕ್ಕೆ ಇವೆಲ್ಲ ಇದು ಅವ್ರದ್ದು ಅಷ್ಟೇ ದಿನ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಇದು ಮಾಡ್ಕೊಂಡ್ಬಿಟ್ಟು ಅವರದ್ದನ್ನ ಸ್ಟಾರ್ಟ್ ಮಾಡಿಸ್ತೀವಿ, ಅವರದ್ದನ್ನ ಸ್ಟಾರ್ಟ್ ಮಾಡಿಸ್ತೀವಿ. ಬೇರೆ ಯಾರಿಗೂ ಬಿಡೋದಿಲ್ಲ, ಅವರೇ ಮಾಡ್ತಾರೆ, ಅವರೇ ಮಾಡಬೇಕು ಎಂದರು. ಇನ್ನು ಮಾಡಿಕೆರೆ ಗ್ರಾಮದಿಂದ ಗೊಂಜೂರಿಗೆ 2 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ, ಸಮುದಾಯ ಭವನ, ಅಂಬೇಡ್ಕರ್ ಭವನ ಸೇರಿದಂತೆ ವಿವಿಧ ರೀತಿಯ 4 ಕೋಟಿಗೂ ಅಧಿಕ ಅನುದಾನದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಸ್ವಾಮಿ, ನೀವು ಮಾಡಿರುವುದಲ್ಲ, ಅಭಿವೃದ್ಧಿ ನಮ್ಮ ಶಾಸಕರು ಮಾಡಿದ್ದಾರೆ ಎಂದು ಎಚ್ಚರಿಸಿದರು. 18 ಲಕ್ಷ ಹಾಕಿದ್ದೀನಿ, ಅದು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ವಚನ ಭ್ರಷ್ಟ ಅದು ಇದು ಅಂತ ಏನೋ ಮಾತಾಡಿದ್ದಾರೆ, ಅವ್ರಿಗೆ ಏನು ವಚನ ಭ್ರಷ್ಟ ಆಗಿದ್ದಾರೆ ಅಂತ ಅವರು ಸಾಬೀತು ಕೊಡಿಸಿಲ್ಲ. ಅವರೇನಾದರೂ ಸಾಬೀತು ಕೊಡಿಸಿದ್ರೆ ನಾವೆಲ್ಲ ರಾಜಕೀಯದಿಂದ ನಿವೃತ್ತಿ ಆಗಿಬಿಟ್ಟು ಅವರಿಂದ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಇಲ್ಲ ಅಂದರೆ ಅವ್ರು ನಿವೃತ್ತಿ ಮಾಡಿಬಿಟ್ಟು ಮನೆಯಲ್ಲಿರೋಕ್ಕೆ ಹೇಳ್ಬೋದು. ಈ ಥರ ಇರುತ್ತೆ, ಅವ್ರು ಏನೇನು ಮಾಡಿದ್ದಾರೆ ಅಂತ ಎಲ್ಲ ಒಂದು ಇದಿದೆ, ಅದನ್ನು ಓದ್ತೀನಿ ನೀವು ನೋಡಿ. ಒಂದು ಮೋರಿ ಕಾಮಗಾರಿ 80 ಲಕ್ಷ 80 ಸಾವಿರ. ಸೋಮೇಶ್ವರ ದೇವಾಲಯ ಹತ್ರ ಒಂದು ಮೋರಿ ಕಾಮಗಾರಿ 1 ಲಕ್ಷ 50 ಸಾವಿರ. ಮಾಡಿಕೆರೆ ಗ್ರಾಮದಲ್ಲಿ 8 ಬೋರ್ವೆಲ್ಗಳು ಕೊರಿಸಿದ್ದು, ಅದರಲ್ಲಿ 5 ಬೋರ್ವೆಲ್ ವಿಫಲ ಆಗಿದ್ದು 3 ಬೋರ್ವೆಲ್ಗಳನ್ನು 3 ಬೋರ್ವೆಲ್ ಮೋಟಾರ್ ಪಂಪ್ ಸಹಿತ ಅಳವಡಿಸಿ ಗ್ರಾಮಕ್ಕೆ ನೀರು ಸರಬ ನೀಡಿರೋದು. ಚಿಂತಾಮಣಿ ಮತ್ತು ಶ್ರೀನಿವಾಸ ಮುಖ್ಯ ರಸ್ತೆಯಿಂದ ಮಾಡಿಕೆರೆ ಗ್ರಾಮದ ವೇಲ್ಗೋಪಾಲ ಸ್ವಾಮಿ ದೇವಸ್ಥಾನದವರೆಗೆ ಡಾಂಬರ್ ಮತ್ತು CC ರಸ್ತೆ ಕಾಮಗಾರಿ 70 ಲಕ್ಷ. ಇನ್ನು ಇದೇ ಸಂದರ್ಭದಲ್ಲಿ ಗೋವಿಂದ ರೆಡ್ಡಿ, ಶ್ರೀನಾಥ್, ಮಂಜುನಾಥ್, ಶಿವಶಂಕರ್, ಗ್ರಾಮ ಪಂಚಾಯತಿ ಸದಸ್ಯ ರಂಗನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ಟಿವೆ, ಚಿಂತಾಮಣಿ. ಜನತಾ ಜಲಧಾರೆಯನ್ನ ಯಶಸ್ವಿಯಾಗಿ ಪೂರೈಸಿರುವ ಜೆಡಿಎಸ್ ಪಕ್ಷ ಮುಂದಿನ ಚುನಾವಣೆಯಲ್ಲಿ ನಮ್ಮನ್ನ ಗೆಲ್ಲಿಸಿದರೆ 5 ಯೋಜನೆಗಳನ್ನ ಜಾರಿ ಮಾಡುವ ಉದ್ದೇಶವಿದೆ. ಈ ಹಿನ್ನೆಲೆ ರಾಜ್ಯಾದ್ಯಂತ ಪಂಚರತ್ನ ಯಾತ್ರೆಯನ್ನ 1 ನವೆಂಬರ್ ರಿಂದಲೇ ಹಮ್ಮಿಕೊಳ್ಳಲಾಗಿದೆ. ಮೂಡಲಬಾಗಿಲು, ಮುಳಬಾಗಿಲು,
ಕುರುಡುಮಲೆ ಗಣೇಶ ದೇವಾಲಯದಿಂದ ಪ್ರಾರಂಭವಾಗಿ 7ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರವೇಶಿಸಲಿದೆ ಎಂದು ಜೆಡಿಎಸ್ ಮುಖಂಡ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಎರಡು ಅವಧಿಗಳಲ್ಲೂ ಮತ್ತೊಬ್ಬರ ಹಂಗಿನಲ್ಲೇ ಅಧಿಕಾರ ನಡೆಸಿದ ಜೆಡಿಎಸ್ ಪಕ್ಷ ಈ ಬಾರಿ ಮಿಷನ್ 123 ಲೆಕ್ಕಾಚಾರದಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರ ನಡೆಸಲು ಸೂತ್ರವೊಂದನ್ನ ಸಿದ್ಧಪಡಿಸಿದೆ. ಜನತಾ ಜಲಧಾರಿಯನ್ನ ಯಶಸ್ವಿಯಾಗಿ ನಡೆಸಿದ ಜೆಡಿಎಸ್ ಪಕ್ಷ ನವೆಂಬರ್ 1ರಿಂದ ಪಂಚರತ್ನ ಯಾತ್ರೆ ಪ್ರಾರಂಭ ಮಾಡುತ್ತಿದೆ. ಈ ಕುರಿತು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ನವೆಂಬರ್ 1ರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ಕುರುಡುಮಲೆ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಯಾತ್ರೆ ನಡೆಸಲಾಗುವುದು ಎಂದರು. ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲಿನಿಂದ ಪ್ರಾರಂಭ ಆಗಿ 5 ದಿನಗಳ ಕಾಲ ಕೋಲಾರ ಜಿಲ್ಲೆಯಲ್ಲಿ ಮುಗಿಸಿ 6ನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶೈವಾರ ಶ್ರೀ ಕ್ಷೇತ್ರ ತಾತಯ್ಯನವರ ಒಂದು ಸನ್ನಿಧಾನದಿಂದ ಪ್ರಾರಂಭ ಆವತ್ತು 6ನೇ ತಾರೀಕು ಮುಗಿಸಿ 7ನೇ ತಾರೀಕು ಬೆಳಗ್ಗೆ ಚಿಗ್ಲಘಟ್ಟಿಂದ ಪ್ರಾರಂಭ ಆಗುತ್ತೆ. 8ನೇ ತಾರೀಕು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಪ್ರಾರಂಭ ಆಗುತ್ತೆ ಮತ್ತು 9ನೇ ತಾರೀಕು ಗೋರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಆಗುತ್ತೆ. 10ನೇ ತಾರೀಕು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಯಾತ್ರೆಯನ್ನು ರಾತ್ರಿ ಮುಗಿಸಿ 11ನೇ ತಾರೀಕು ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ದೊಡ್ಡಬಳ್ಳಾಪುರಕ್ಕೆ ಯಾತ್ರೆ ಅಲ್ಲಿ ಮುಂದುವರಿಯುತ್ತೆ. ಹಾಗಾಗಿ ನಮ್ಮಲ್ಲಿ 5 ದಿನಗಳ ಕಾಲ ಇಲ್ಲಿ ಏನು ನಾವು ಈಗಾಗಲೇ ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಅದರಂತೆ ಎಲ್ಲ ತಾಲೂಕಿನಲ್ಲಿ ನಮ್ಮ ಎಲ್ಲ ಮುಖಂಡರು ಪಕ್ಷದ ಮುಖಂಡರು ಅಲ್ಲಿನ ಅಭ್ಯರ್ಥಿಗಳು ಅಂದರೆ ಪೂರ್ವಭಾವಿ ಸಭೆಗಳನ್ನು ಮಾಡಿಕೊಂಡು ಅವರವರ ದಿನದಲ್ಲಿ ಚಿಂತಾಮಣಿ 6 ಗಿಲ್ಘಟ್ಟ 7. ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾತನಾಡಿ ಜೆಡಿಎಸ್ ಪಕ್ಷ 2 ಬಾರಿ ಅಧಿಕಾರಕ್ಕೆ ಬಂದಾಗಲೂ 2.5 ಸಾವಿರ ಕೋಟಿಯಿಂದ 25 ಸಾವಿರ ಕೋಟಿಯವರೆಗೂ ರೈತರ ಸಾಲ ಮನ್ನಾ ಮಾಡಿದೆ. ಈ ಕೀರ್ತಿಗೆ ಸಿಎಂ ಕುಮಾರಸ್ವಾಮಿ ಭಾಜನರಾಗಿದ್ದಾರೆ ಎಂದರು. ಪಂಚರತ್ನ ಯೋಜನೆಯ ಪ್ರಚಾರದಲ್ಲಿ ನಾವು ಹೇಳ್ತಕ್ಕಂಥದ್ದೇ ನಿಮಗೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಗುಣಮಟ್ಟದ ಏನು ಪ್ರೈವೇಟ್ ಸ್ಕೂಲು ನೀಡಿಸ್ತಕ್ಕಂಥ ಶಾಲೆ ಕೊಡ್ತೀವಿ, ಒಂದು ಹೈಟೆಕ್ ಆಸ್ಪತ್ರೆ ICU ಸಮೇತ ಇರ್ತಕ್ಕಂಥ ಆಸ್ಪತ್ರೆ ನಿರ್ಮಾಣ ಮಾಡ್ತೀವಿ, ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತೀವಿ. ಜನ ಎಲೆಕ್ಷನ್ ಆಸೆ ಪಡೋದು, ಎಲೆಕ್ಷನ್ ಆಸೆ ಪಡಲ್ಲ. ಮತ್ತೇನಾಗಿದೆ ಈ DCC ಬ್ಯಾಂಕ್ ಚೆಕ್ ಕೊಡೋದು, ಅವರಿಗೆ ಸೀರೆ ಕೊಡೋದು, ಕುಕ್ಕರ್ ಕೊಡೋದು, ಅಲ್ಪ ಅಂಶಗಳನ್ನು ನೋಡಿ ಮತ್ತೆ ಅದನ್ನು ಪ್ರಶ್ನವನ್ನಾಗಿ ಮಾಡಿ ಅವ್ರ ಕಡೆ ಹೊಲಿಸ್ಕೊಳ್ತಾ ಇದ್ದಾರೆ. ಅದಾದ ನಂತರ ಈಗ ರಾಜ್ಯದಲ್ಲಿ ದೇಶದಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆ ಅಂತಕ್ಕಂಥದ್ದು ಇವತ್ತು ಅವ್ರು ತೀರ್ಮಾನ ಮಾಡಿದ್ರು. ಒಂದು ದಿನ ಆಸೆ ಪಟ್ಕೊಂಡು ತಿಂಗಳು ಗ್ಯಾಸ್ಗೆ 1,000 ರೂಪಾಯಿ ಯಾಕಪ್ಪ ಕೊಡಬೇಕು, ಇವತ್ತು ಜನಪರವಾದಂಥ ಸರ್ಕಾರಗಳು ನಾವು ನೆಮ್ಮದಿ ಅರ್ಥ ಮಾಡಬೇಕು. ಅದು ಕೂಲಿ ಕಾರ್ಮಿಕರು ಹೇಳ್ತಾರೆ 3 ದಿನ ಕೂಲಿ ಮಾಡಿದ್ದು ನಾವು ಗ್ಯಾಸ್ ಕೊಡಬೇಕು, ಆ 3 ದಿನ 2 ಮಕ್ಕಳು ಉಪವಾಸ ಇಡಬೇಕು ಅಂತ ಪರಿಸ್ಥಿತಿ ಬಂದರೆ 400 ರೂಪಾಯಿ ಸಿಲಿಂಡ್ರು 1,100 ರೂಪಾಯಿ ಆಗಿದೆ. ಬುದ್ಧಿ ಬಂದು ಆ ಜನಕ್ಕೆ ಬುದ್ಧಿ ಬಂದಿದೆ. ಇವತ್ತು 1,000 ರೂಪಾಯಿ ಹೋಗೋಣ ಹಾಕ್ಸ್ಕೊತೀವಿ, ತಿಂಗಳು 1,000 5 ವರ್ಷ ವಸೂಲಿ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಬಾಗೇಪಲ್ಲಿ ಅಭ್ಯರ್ಥಿ ನಾಗರಾಜ್ ರೆಡ್ಡಿ, ಗೌರಿಬಿದನೂರು ಅಭ್ಯರ್ಥಿ ನರಸಿಂಹಮೂರ್ತಿ, ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ, ತಾಲೂಕು ಅಧ್ಯಕ್ಷ ಕೆಬಿ ಮುನಿರಾಜು, ಶಿಲ್ಪಾಗೌಡ ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಂಡ್ಲುಪೇಟೆಯ ಹಂಗಳ ಗ್ರಾಮದ ನಿವೇಶನ ಹಕ್ಕುಪತ್ರ ಹಂಚಿಕೆ ವೇಳೆ ಮಹಿಳೆಯ ಕಪಾಳಕ್ಕೆ ಸಚಿವ ವಿ ಸೋಮಣ್ಣ ಹೊಡೆದಿರುವ ಘಟನೆ ನಡೆದಿದೆ. ನಿವೇಶನ ದೊರೆತಿಲ್ಲ ಎಂದು ಅಳಲನ್ನ ತೋಡಿಕೊಳ್ಳಲು ಬಂದಿದ್ದ ಮಹಿಳೆಗೆ ಸಚಿವರು ಕಪಾಳ ಮೋಕ್ಷ ಮಾಡಿದ್ದಾರೆ. ನಿವೇಶನ ಹಕ್ಕುಪತ್ರ ವಿತರಣೆಯಲ್ಲಿ ತಾರತಮ್ಯವಾಗಿದೆ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 3:30ಕ್ಕೆ ನಿಗದಿಯಾಗಿದ್ದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಮಾತ್ರ 6:30ಕ್ಕೆ. ಜನರು ಸಮಸ್ಯೆಗಳನ್ನ ಹೇಳಿಕೊಳ್ಳೋದೇ ಮಹಾ ಅಪರಾಧವ ಎಂದು ಸಚಿವ ಸೋಮಣ್ಣನವರ ನಡೆಗೆ ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಶಿವಣ್ಣ ನೀ ಇಲ್ಲಿ ಇರ್ತಾನ ಅವಳಲ್ಲಿ ಕೂಡ ಮೊಬೈಲ್ ಕೊಡಿ, ಮೊಬೈಲ್ ಕೊಡಿ. ಅಧಿಕಾರಿಗಳು ಏ ಪ್ರಭಾ, ಏ ಅಮ್ಮ, ಏ ಕುಟುಂಬ,
ಸುಮ್ಮನೆ ಕೂಡ ಮಾತಾಡಬೇಡ ಇಲ್ಲಿ ನಿಮ್ಗೆ ಏನ್ ಬೇಕು ಎಲ್ಲ ಮಾಡ್ಬಿಟ್ಟು ಹೋಗ್ತೀನಿ ನಿಮ್ಗೆ ಸೈಟ್ ಬೇಕು ಕೊಡ್ಬೇಕು ಕೊಡ್ತೀವಿ ಸೈಟ್ ಬೇಕು ಬೇಡ ಏನಾಗುತ್ತೆ ನಾನು ಮಾಡಿದ್ದೀನಿ ಏನಮ್ಮ ಸ್ವಲ್ಪ ಏನಮ್ಮ ಅಂತೀವಿ ಒಂದು 5 ನಿಮಿಷ ಕುತ್ಕೊಳ್ಳಿ ದೊರೆಗೆ ದೂರು ದೊರೆಗೆ ದೂರು ಬಂದೈತೆ ನಿಮ್ ಬಗ್ಗೆ ಹೇಳಬೇಕು ಆ ಕಾಲನು ಬಂದೈತೆ ಆಗ್ಬೇಕು ಬೇಡೋ ಮಾತಾಡ್ಬೇಕು ಆಗ್ಬೇಕು ಬೇಡೋ ಮತ್ತೆ ಸ್ವಲ್ಪ ಕುತ್ಕೊಂಡು 5 ನಿಮಿಷ ದೇವರಾಗಿ ಅದ್ಬಿಟ್ಟು ನಾನು ಏನೇನು ಮಾಡ್ಬೇಕು ಹೇಳ್ತಾ ಒಂದು 5 ನಿಮಿಷ ಕುತ್ಕೋ ಟೈಮ್ ಮಾಡಿ ಕುತ್ಕೊಳ್ಳಿ ಹೇಳಿ ನಾನು ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ